ನಮಸ್ಕಾರ ವೀಕ್ಷಕರೇ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮ್ಲಾ ನಾಗ್. ವಾರ್ತೆಗಳ ವಿವರ. ಜಿಲ್ಲಾ ಕೆಡಿಪಿ ಸಭೆಯಲ್ಲಿ ಡೆಂಗ್ಯು ಜ್ವರ ಪ್ರಸ್ತಾಪಿಸಿದ ಶಾಸಕರು ರೋಗ ನಿಯಂತ್ರಿಸುವಲ್ಲಿ ವಿಫಲವಾದ ಜಿಲ್ಲಾಡಳಿತದ ವಿರುದ್ದ ಹರಿಹಾಯ್ದರು. ಡೆಂಗ್ಯೂ ಜ್ವರದಿಂದ ಹತ್ತಾರು ಮಂದಿ ಸಾವನ್ನಪ್ಪಿದ್ದು ನೂರಾರು ಮಂದಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಈ ಬಗ್ಗೆ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಶಾಸಕ ಬಿ ಸುರೇಶ್ ಗೌಡಾರ್ ಅವರು ಗುಡುಗಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರರವರ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕ ಸುರೇಶ್ ಗೌಡ ಈ ವಿಷಯ ಪ್ರಸ್ತಾಪಿಸಿದರು. ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರದಿಂದ ನೂರಾರು ಮಂದಿ ಅಸ್ವಸ್ಥರಾಗಿ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ದಾಖಲಾಗಿ ಲಕ್ಷಾಂತರ ರು ಕಳೆದುಕೊಂಡು ಸಾಲಗಾರರಾಗುತ್ತಿದ್ದಾರೆ. ಜ್ವರದಿಂದ ಅಸ್ವಸ್ಥರಾದವರನ್ನು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡದೆ ಬೆಂಗಳೂರಿಗೆ ಕಳುಹಿಸುತ್ತಿರುವ ಜಿಲ್ಲಾ ಸರ್ಜನ್ ಹಾಗೂ ಡಿಎಚ್ಒ ವಿರುದ್ಧ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದರು. ಡೆಂಗ್ಯೂ ಜ್ವರದ ಬಗ್ಗೆ ಈ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಮಾಡಬೇಕಿದ್ದು ಈ ಸಭೆಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ಜಿಲ್ಲಾಧಿಕಾರಿಗಳನ್ನು ಕರೆಸಬೇಕೆಂದು ಶಾಸಕ ಸುರೇಶ್ ಗೌಡ ಪಟ್ಟು ಹಿಡಿದರು. ನಿಮಗೆ ಎಷ್ಟು ಬೈದರೂ ಕೋಪ ಬರುವುದಿಲ್ಲ. ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಆದರೂ ನೀವು ಸಂಬಂಧಿಸಿದವರ ಗಮನಕ್ಕೂ ತರುವುದಿಲ್ಲ. ನಿಮಗೆ ಎಷ್ಟು ಹೇಳಿದರೂ ಏನೂ ಪ್ರಯೋಜನವಾಗುವುದಿಲ್ಲ ಎಂದು ಸುರೇಶ್ ಗೌಡರವರು ಜಯಚಂದ್ರರವರಿಗೆ ವ್ಯಂಗ್ಯವಾಡಿದರು. ರಾಮಯ್ಯ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಆಸ್ಪತ್ರೆ ರಾಶಿ ರಾಶಿಯಾಗಿದ್ದಾರೆ, ಕೋಟ್ಯಾಂತರ ರೂಪಾಯಿ ಕಳ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಸರ್ಕಾರ ಏನು ಕ್ರಮ ತಗೊಂಡಿಲ್ಲ. ಸುಮಾರು ಒಬ್ಬೊಬ್ಬ ಪೇಷಂಟ್ ಒಂದರಲ್ಲಿ 2 ಲಕ್ಷ 3 ಲಕ್ಷ ರೂಪಾಯಿ ಕಷ್ಟ ಮಾಡಿದ್ದಾರೆ. ಈ ಮುಖ್ಯಮಂತ್ರಿ ಪರಿಹಾರದಿಂದ ಒಂದು ಕಣ ಬರ್ತಿಲ್ಲ. ಅದರಿಂದ ಅದ್ರ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಅವರು ಇಲ್ಲಿ ಜಿಲ್ಲೆ ಇನ್ಚಾರ್ಜ್ ಆಗಿ ಏನ್ ಕ್ರಮ ತಗೊಂಡಿದ್ದಾರೆ, ಡಿಎಚ್ಒ ಏನ್ ಕತೆ ಕಾಯ್ತಿದಾರ, ನಿಮ್ಮ ಡಿಎಸ್ಗಳು ಏನ್ ಕೆಲಸ ಮಾಡ್ತಾರೆ ಅಂತ ಹೇಳ್ಬೇಕು. ಬಂದವರೆಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಎಲ್ಲ ಬೆಂಗಳೂರು ಕಳಿಸ್ತಾರೆ, ಬಡವರು ಎಲ್ಲಿ ಹೋಗ್ತಾರೆ. ಇವಾಗ ಆ ಪರಿಸ್ಥಿತಿ ಬಂದಿದೆ. ಕೂಲಿ ಮಾಡೋರೆಲ್ಲ ಹೋಗಿ ಕೋಟ್ಯ ಸಾವಿರಾರು ರೂಪಾಯಿ ಸಾಲ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಬಿದಿ ಬಂದ್ಬಿಟ್ಟಿದ್ದಾರೆ ಈ ಡೆಂಗಿ ಜ್ವರದಿಂದ. ಇದು ಬಹಳ ಸೀರಿಯಸ್ ಆಗಿ ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಕ್ರಮ ತಗೊಂಡಿಲ್ಲ ನಿಮ್ ಸರ್ಕಾರ. ಅದರಿಂದ ದಯವಿಟ್ಟು ಪ್ರಿನ್ಸಿಪಲ್ ಸೆಕ್ರೆಟರಿ ಬರಬೇಕು. ಕುಡಿಯುವ ನೀರು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲು ಜಿಲ್ಲಾಧಿಕಾರಿಗಳನ್ನು ಸಭೆಗೆ ಕರೆಸುವುದಾಗಿ ಜಯಚಂದ್ರ ತಿಳಿಸಿದರು. ತುಮಕೂರು ಜಿಲ್ಲೆಯ ವಿವಿಧ ತಾಲ್ಲೂಕುಗಳಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದು ಅಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಸಭೆಯ ಗಮನಕ್ಕೆ ತಂದರು. ಈ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾರೆ. ಯಾವುದೋ ಪರಿಶಿಷ್ಟ ವರ್ಗ ಪಂಗಡದವರ ಕಾರ್ಯಕ್ರಮಗಳ ಬಗ್ಗೆ ಕಾರಣಕ್ಕೋಸ್ಕರನೇ ಇವರಿಗೆ ಜೈಲಿ ಕಳಿಸಬೇಕು ಅಂತಕ್ಕಂಥದ್ದು ಕೂಡ ಕಾನೂನು ಮಾಡಬೇಕು. ಜೈಲಿ ಕಳಿಸಬೇಕು ಅಂತ ಹೇಳಿ ಕಾನೂನು ಮಾಡಿರ್ತಕ್ಕಂಥದ್ದು ನಾವೇನೆ. ನಾನು ಒಂದು ಹೇಳ್ತೀನಿ, ಇತರ ತಪ್ಪು ಮಾಡಿದರೆ ಅಂತೇಳಿ ಈಗ ನೀವು ಸಭೆಯಲ್ಲಿ ವಿಚಾರ ಪ್ರಸ್ತಾಪ ಮಾಡೋದ್ರಿಂದ ನಾನು ಮುಖ್ಯ ಕಾರ್ಯದರ್ಶಿಗೆ ನಿರ್ದೇಶನ ಕೊಡ್ತೀನಿ. ಆ ಕಾನೂನನ್ವಯ ಯಾರಾದರೂ ಅಲ್ಲಿ ದುರುದ್ದೇಶದಿಂದ ಇವರು ನೆಲೆ ಮಾಡಿದಂತ ಸಂದರ್ಭದಲ್ಲಿ ಕಾನೂನು ದೃಷ್ಟಿಯಲ್ಲಿ ಶಿಕ್ಷಾರ್ಹ ಅಪರಾಧ ಆಗ್ತದೆ, ಅದನ್ನ ಕ್ರಮ ತಗೊಳ್ತೀನಿ. ಯಾಕೆ ಇಲಾಖೆ ಒಂದು ಮಾತು ಹೇಳ್ತೀನಿ. ಆಗ ಸಚಿವ ಜಯಚಂದ್ರರವರು ಅಂಬೇಡ್ಕರ್ ಭವನ ನಿರ್ಮಾಣ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳನ್ನು ಜೈಲಿಗೆ ಕಳುಹಿಸಬಹುದೆಂದು ಸಭೆಗೆ ತಿಳಿಸಿದರು. ಆಗ ಶಾಸಕ ಶ್ರೀನಿವಾಸ್ ರವರು 2014ರಿಂದಲೂ ಅಂಬೇಡ್ಕರ್ ಭವನ ನಿರ್ಮಾಣ ಆಗುತ್ತಿಲ್ಲ, ಇದನ್ನೇ ನೆಪ ಇಟ್ಟುಕೊಂಡು ಅಧಿಕಾರಿಗಳನ್ನು ಜೈಲಿಗೆ ಕಳುಹಿಸಿ ಎಂದು ಜಯಚಂದ್ರರಿಗೆ ಸವಾಲು ಹಾಕಿದರು. ಈ ಬಗ್ಗೆ ಅಧಿಕಾರಿಗಳನ್ನು ಸಮರ್ಥಿಸಿಕೊಳ್ಳಲು ಸಚಿವರು ಮುಂದಾದಾಗ ನಿಮಗೆ ಧೈರ್ಯ ಇಲ್ಲ ಎಂದು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಕಳೆದ 5 ವರ್ಷದಿಂದ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿಲ್ಲ, ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ಎಂದು ಎಂಟಿ ಕೃಷ್ಣಪ್ಪ ರವರು ಜಯಚಂದ್ರರಿಗೆ ಒತ್ತಾಯಿಸಿದರು.
ಎಸ್ಸಿ ಎಸ್ಟಿಯವರನ್ನು ನಿರ್ಲಕ್ಷಿಸಿದರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಅನುಭವಿಸುತ್ತೀರಾ ಎಂದು ಜಯಚಂದ್ರರಿಗೆ ಶಾಸಕ ಶ್ರೀನಿವಾಸ್ ಲೇವಡಿ ಮಾಡಿದಾಗ, ಇನ್ನು 9 ತಿಂಗಳು ಇದೆ, ಮುಂದೆ ನೀವು ತಕ್ಕ ಬೆಲೆ ತೆರಬೇಕಾಗುತ್ತದೆ ಎಂದು ಹೇಳಿದರು. ಈ ಸಭೆಯಲ್ಲಿ ಶಾಸಕರುಗಳಾದ ಎಂಟಿ ಕೃಷ್ಣಪ್ಪ, ಶ್ರೀನಿವಾಸ್, ಸುರೇಶ್ ಗೌಡ, ತಿಮ್ಮರಾಯಪ್ಪ, ಎಂಎಲ್ಸಿ ರಮೇಶ್ ಬಾಬು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಎಸ್ಪಿ ದಿವ್ಯಾ ಗೋಪಿನಾಥ್, ಜಿಲ್ಲಾ ಪಂಚಾಯತ್ ಸಿಇಒ ಶಾಂತಾರಾಮ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಭವನ ನಿರ್ಮಾಣಕ್ಕೆ ಹಣ ನೀಡುವಂತೆ ತುಮಕೂರಿನಲ್ಲಿ ವಕೀಲರ ಹೋರಾಟ ಮುಂದುವರೆದಿದೆ. ಬೈಕ್ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ವಕೀಲರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ವಕೀಲರ ಭವನ ಪೂರ್ಣಗೊಳಿಸಲು ಅನುದಾನಕ್ಕೆ ಒತ್ತಾಯಿಸಿ ತುಮಕೂರಿನಲ್ಲಿ ವಕೀಲರು ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ 3ನೇ ದಿನಕ್ಕೆ ಮುಂದುವರೆದಿದೆ. 2 ದಿನಗಳಿಂದ ವಕೀಲರು ನಡೆಸಿದ ಉಪವಾಸ ಸತ್ಯಾಗ್ರಹಕ್ಕೆ ಜಿಲ್ಲಾಡಳಿತವಾಗಲಿ ಜಿಲ್ಲಾ ಸಚಿವರಾಗಲಿ ಸ್ಪಂದಿಸದ ಕಾರಣ ವಕೀಲರು ಆಕ್ರೋಶ ವ್ಯಕ್ತಪಡಿಸಿದರು. ಹೋರಾಟ ತೀವ್ರಗೊಳಿಸುವ ಹಿನ್ನೆಲೆಯಲ್ಲಿ 3ನೇ ದಿನ 100 ವಕೀಲರು ಬೈಕ್ ರ್ಯಾಲಿ ನಡೆಸಿದರು. ಕೋರ್ಟ್ ಆವರಣದಿಂದ ಸಾಗಿದ ಬೈಕ್ ರ್ಯಾಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಶಿವಕುಮಾರ ಸ್ವಾಮೀಜಿ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ತಲುಪಿತು. ಈ ವೇಳೆ ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಲು ಯತ್ನಿಸಿದ ವಕೀಲರನ್ನ 100 ಪೊಲೀಸರು ತಡೆದರು. ಇದರಿಂದ ಆಕ್ರೋಶಗೊಂಡ ವಕೀಲರು, ನಾವು ನಮ್ಮ ಬೇಡಿಕೆ ಈಡೇರಿಸುವಂತೆ ಕೇಳಲು ಬಂದಿದ್ದೇವೆ, ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ನಮ್ಮನ್ನ ಡಿಸಿ ಕಚೇರಿಗೆ ಬಿಡಿ ಎಂದು ಒತ್ತಾಯಿಸಿದರು. ಕೆಲ ಸಮಯದ ನಂತರ ಎಡಿಸಿ ಅನಿತಾ ಅವರು ಆಗಮಿಸಿ ವಕೀಲರ ಅಹವಾಲು ಕೇಳಲು ಮುಂದಾದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ವಕೀಲರು ಜಿಲ್ಲಾಧಿಕಾರಿಯೇ ಬರಬೇಕು ಎಂದು ಪಟ್ಟು ಹಿಡಿದರು. ನಂತರ ಜಿಲ್ಲಾಧಿಕಾರಿ ಮೋಹನ್ ರಾಜ್ ಆಗಮಿಸಿ ಮನವಿ ಆಲಿಸಿದರು. ಈ ವೇಳೆ ಕೆರಳಿದ ವಕೀಲರು, 3 ದಿನದಿಂದ ಉಪವಾಸ ಕುಳಿತರೂ ನಮ್ಮ ಅಹವಾಲು ಕೇಳಲು ಬಂದಿಲ್ಲ, ಉಪವಾಸ ನಿರತರರು ಅಸ್ವಸ್ಥರಾದರು, ನೀವು ಸ್ಥಳಕ್ಕೆ ಬಂದಿಲ್ಲ, ಇದೇನಾ ನಿಮ್ಮ ಆಡಳಿತ ವೈಖರಿ ಎಂದು ಡಿಸಿ ವಿರುದ್ಧ ಹರಿಹಾಯ್ದರು. ಇದಕ್ಕೆ ಸಮಜಾಯಿಸಿ ನೀಡಿದ ಜಿಲ್ಲಾಧಿಕಾರಿಗಳು, ನೀವು ನೀಡಿರುವ ಮನವಿಯನ್ನ ನಾವು ಸರ್ಕಾರಕ್ಕೆ ಕಳುಹಿಸಿದ್ದೇವೆ, ಉಪವಾಸ ಕುಳಿತಿರುವ ಸ್ಥಳಕ್ಕೆ ಬನ್ನಿ ಎಂದು ನಮ್ಮನ್ನ ನೀವ್ಯಾರು ಕರೆಯಲಿಲ್ಲ, ಅದಕ್ಕೆ ನಾನು ಅಲ್ಲಿಗೆ ಬರಲಿಲ್ಲ ಎಂದು ಹೇಳಿದರು. ಸಾರ್ವಜನಿಕರು ಕೆಲವೊಂದು ರಾಜಕೀಯ ಮುಖಂಡರು ಕೂಡ ಬಂದು ಧರಣಿ ಮಾಡ್ತಾರೆ ಮತ್ತು ಉಪವಾಸ ಕೊಡ್ತಾರೆ. ಅವಾಗ ಅವರು ಕೇಳ್ತಾರೆ ಇಲ್ಲವೋ ನಾವಾಗಿ ಹೋಗಿ ಅವರ ಅವಾರ್ಡ್ಗಳನ್ನು ಸಮಸ್ಯೆಗಳನ್ನು ಕೇಳುತ್ತೇವೆ. ಈಗ ನನ್ನ ಕಚೇರಿ ಮುಂದೆ ಬರದೇ ಇರುವಂತ, ನೀವು ಕೇಳಿಕೊಳ್ಳದೇ ಇರುವಂತ ನಾ ಬಿಟ್ಟಿದ್ದೇನೆ ಹೊರತು ನೀವು ಬರಬಾರದು ಅಂತ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಕೊಡ್ತೇನೆ. ಇದು ನಂಬರ್ ಒಂದು, ಸ್ವಲ್ಪ ಕೇಳ್ಕೊಳ್ಳಿ. ನಾನು ಈಗಲೇ ಚಾಲೆಂಜ್ ಮಾಡ್ತೇನೆ, ಯಾರೋ ಒಬ್ಬರಾವುದು ಸರ್ ನಿಮ್ಮನ್ನು ಬರಕ್ಕೆ ಹೇಳಿದ್ದೇನೆ, ಅಪರ ಜಿಲ್ಲಾಧಿಕಾರಿ ಮೂಲಕ ನಿಮ್ಮನ್ನು ಕಂಡು ಹೇಳಿದ್ದೇವೆ, ಫೋನ್ ಮೂಲಕ ಹೇಳಿದ್ದೇವೆ, ನೀವು ಬಂದಿಲ್ಲ ಅಂತ ಹೇಳ್ತೀರ ಅಂತ ಹೇಳಿ ಈಗಲೇ ನಾನು ನಿಮ್ಗೆ ಕೊಡ್ತೇನೆ. ನಿಮಗೆ ಆಹ್ವಾನ ಪತ್ರಿಕೆ ಕೊಟ್ಟು ಕರೆಯಲು ನಾವು ಸಭೆ ಸಮಾರಂಭ ಗೃಹ ಪ್ರವೇಶ ಮಾಡುತ್ತಿಲ್ಲ. ನಾವು ಹೋರಾಟ ಮಾಡುತ್ತಿದ್ದೇವೆ, ಅಲ್ಲಿಗೆ ಬರಬೇಕಾದ ಜವಾಬ್ದಾರಿ ನಿಮ್ಮದು ಎಂದು ಕಿಡಿಕಾರಿದ್ರು. ಈ ವೇಳೆ ವಕೀಲರು ಜಿಲ್ಲಾಧಿಕಾರಿ ವಿರುದ್ಧ ಧಿಕ್ಕಾರವನ್ನು ಕೂಡ ಕೂಗಿದ್ರು. ನಂತರ ಕೋರ್ಟ್ ಆವರಣದಲ್ಲಿನ ಉಪವಾಸ ನಿರತ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ವಕೀಲರ ಬೇಡಿಕೆ ಏನು ಎಂಬುದನ್ನ ಕೇಳಿದ್ರು. ನಿಮ್ಮ ಬೇಡಿಕೆಯನ್ನು ಮತ್ತೊಮ್ಮೆ ಸರ್ಕಾರಕ್ಕೆ ಕಳುಹಿಸುತ್ತೇವೆ, ನೀವು ಉಪವಾಸ ಕೈಬಿಡಿ ಎಂದು ಮನವಿ ಮಾಡಿದರು. ಇದಕ್ಕೆ ಬಗ್ಗದ ವಕೀಲರು, ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಉಪವಾಸ ಹೋರಾಟ ನಿಲ್ಲೋಲ್ಲ ಎಂದು ಉಪವಾಸ ಮುಂದುವರೆಸಿದರು. ಇತ್ತ ಕಾನೂನು ಸಚಿವರು ತುಮಕೂರಿನಲ್ಲೇ ಇದ್ದರೂ ನಮ್ಮ ಸಮಸ್ಯೆ ಕೇಳಲು ಬಂದಿಲ್ಲ. ಅವರು ಅದೆಷ್ಟು ದಿನ ಬೇಜವಾಬ್ದಾರಿ ತೋರುತ್ತಾರೋ ತೋರಲಿ, ಸ್ವತಃ ವಕೀಲರಾಗಿ ಅವರು ತೋರುತ್ತಿರುವ ನಿರ್ಲಕ್ಷ್ಯ ಸರಿಯಿಲ್ಲ ಎಂದು ಕಿಡಿಕಾರಿದ್ರು. ಒಟ್ಟಾರೆ ವಕೀಲರು ಜಗ್ಗುತ್ತಿಲ್ಲ, ಆಡಳಿತ ಸಮಸ್ಯೆ ಆಲಿಸುತ್ತಿಲ್ಲ. ಇದು ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕು. ಕೋಮುವಾದಿಗಳ ಕೈಗೆ ದೇಶ ಸಿಕ್ಕಿರುವುದು ದುರಾದೃಷ್ಟಕರ ಎಂದು ಸಚಿವ ಜಯಚಂದ್ರ ಹೇಳಿದರು. ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಏರ್ಪಡಿಸಿದ್ದ ಕ್ವೈಟ್ ಇಂಡಿಯಾ ಚಳವಳಿಯ 75ನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಹೇಳಿದರು. ಜಿಲ್ಲಾ ಕಾಂಗ್ರೆಸ್ನಿಂದ ತುಮಕೂರಿನಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ 75ನೇ ವರ್ಷಾಚರಣೆ ಅಂಗವಾಗಿ ನಡೆದ ಜಾಥಾವನ್ನು ಸಚಿವ ಜಯಚಂದ್ರ ಉದ್ಘಾಟಿಸಿದರು.
ಬಿಳಿ ಉಡುಪು ಗಾಂಧಿ ಟೋಪಿ ಧರಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಯಿಂದ ಹೊರಟು ನಗರದ ಪ್ರಮುಖ ರಸ್ತೆಗಳಲ್ಲಿ ಶಿಸ್ತಿನಿಂದ ಜಾಥಾ ನಡೆಸಿದರು. ಡಾ ಬಾಲಗಂಗಾಧರನಾಥ ವೃತ್ತದಲ್ಲಿ ಜಾಥಾ ಸಮಾಪ್ತಿಗೊಂಡಾಗ ಮಾತನಾಡಿದ ಸಚಿವ ಜಯಚಂದ್ರ, ಕೋಮುವಾದ ಅಸಮಾನತೆ ದೇಶದಿಂದ ತೊಲಗಬೇಕು. ಎಲ್ಲಾ ಜಾತಿ ಧರ್ಮದವರು ವೈವಿಧ್ಯತೆಯಿಂದ ಬಾಳುವಂತಾಗಬೇಕು. ಆದರೆ ದುರಾದೃಷ್ಟ, ದೇಶದ ಅಧಿಕಾರ ಕೋಮುವಾದಿಗಳ ಕೈಗೆ ಬಂದಿದೆ ಎಂದರು. ಕ್ವಿಟ್ ಇಂಡಿಯಾ ಆದರೆ ಜನಗಳಿಗೆ ಕೊಡ್ತಕ್ಕಂಥ ಸಂದೇಶ ಏನಂದ್ರೆ ಮಾಡು ಅಥವಾ ಮಡಿ, ಡೂ ಆರ್ ಡೈ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾರೆ. ಬಹುಶಃ ಗಾಂಧೀಜಿಯವರು ಕೂಡ ಅಹಿಂಸೆಯನ್ನು ಬಿಟ್ಟು ಒಂದು ರೀತಿಯಾದಂಥ ಜನಗಳ ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಿ ಅಂದಿನ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಂದು ಕರೆಯನ್ನು ಕೊಡ್ತಾರೆ. ಈ ದೇಶವನ್ನು ಬಿಟ್ಟು ತೊಲಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋವರೆಗೂ ಕೂಡ ನಾವು ಯಾವತ್ತೂ ಕೂಡ ನಮ್ಮ ಪ್ರಾಣವನ್ನು ಕೂಡ ಅರ್ಪಿಸೋದಕ್ಕೆ ತಯಾರಾಗಿದ್ದೇವೆ. ನಾವು ಇದರಿಂದ ಹೋರಾಟದಿಂದ ಹಿಂದೆ ಹೋಗೋದಿಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕೊಟ್ಟಂತಹ ಹೋರಾಟದ ಕರೆಯ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಮಾರನೇ ದಿವಸಲೇ ಅರೆಸ್ಟ್ ಮಾಡ್ತಾರೆ. ಇಡೀ ದೇಶದಲ್ಲಿ ಜನ ಎದ್ದೇಳ್ತಾರೆ. ಆದರೆ ಜನಸಾಮಾನ್ಯರು ಕಾಂಗ್ರೆಸ್ಗೆ ಸ್ಪಂದಿಸಿ ಹೇಳುವಂತ ಕೆಲಸವನ್ನು ಮಾಡಿದರು. ಅತ್ಯಂತ ಶ್ರೀಮಂತರಾಗಿರ್ತಕ್ಕಂಥವ್ರು ಯಾರು ಕೂಡ ಬರಲಿಲ್ಲ. ತದನಂತರ ಅವರೆಲ್ಲರೂ ಕೂಡ ಬಂದು ಸೇರಿದ್ರು. ಅದು ದೇಶದಲ್ಲೇ ಒಂದು ದೊಡ್ಡ ಆಂದೋಲನ ಆಯಿತು. ಗುಜರಾತ್ನಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಆಮಿಷ ಹೊಡಿ ಬಿಜೆಪಿ ರಾಜ್ಯಸಭಾ ಚುನಾವಣೆ ಗೆಲ್ಲುವ ಪ್ರಯತ್ನ ಮಾಡಿತ್ತು. ಆದರೆ ಕಾಂಗ್ರೆಸ್ನ ಏಕತೆ ಸ್ವಾಭಿಮಾನದ ಪ್ರತೀಕವಾಗಿ ಪಕ್ಷದ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಾಟೀಲ್ ಗೆಲುವು ಸಾಧಿಸಿದ್ರು. ಭಾರತ ಕೋಮುವಾದವಾದ ಮುಕ್ತವಾಗಬೇಕು. ಗಂಡಾಂತರ ಸ್ಥಿತಿಯಲ್ಲಿರುವ ದೇಶ ಕೋಮುವಾದಿಗಳ ಹಿಡಿತಕ್ಕೆ ಸಿಗದಂತೆ ಜನ ಎಚ್ಚರವಹಿಸಬೇಕು ಎಂದು ಸಚಿವ ಜಯಚಂದ್ರ ಹೇಳಿದರು. ಸಚಿವ ಜಯಚಂದ್ರ ಗಾಂಧಿ ಟೋಪಿ ಧರಿಸಿ ಜಾಥಾ ಉದ್ದಕ್ಕೂ ನಡೆದು ಗಮನ ಸೆಳೆದರು. ಕಾರ್ಯಕರ್ತರಿಗೆ ಸ್ಫೂರ್ತಿಯಾದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಕೆಪಿಸಿಸಿ ಕಾರ್ಯದರ್ಶಿ ಯೋಗೀಶ್, ಮಾಜಿ ಶಾಸಕ ಶಫಿ ಅಹಮದ್ ಸೇರಿದಂತೆ ವಿವಿಧ ಘಟಕಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ಹಾಗಲವಾಡಿಯಲ್ಲಿ ವ್ಯಕ್ತಿಯೊಬ್ಬನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಗುಬ್ಬಿ ತಾಲೂಕಿನ ಹಾಗಲವಾಡಿ ಗ್ರಾಮದ 42 ವರ್ಷದ ಲೋಕೇಶ್ ಎಂಬುವರನ್ನ ಅವರ ಮನೆಯ ಮುಂದೆಯೇ ಹತ್ಯೆ ಮಾಡಲಾಗಿದೆ. ಮನೆಯಲ್ಲಿ ರಾತ್ರಿ ಮಲಗಿದ್ದ ಲೋಕೇಶ್ ಕೊಲೆಯಾಗಿರುವುದು ಮಾರನೇ ದಿನ ಬೆಳಗ್ಗೆ ಅವರ ಮನೆಯವರಿಗೆ ಗೊತ್ತಾಗಿದೆ. ಮನೆ ಬಾಗಿಲಲ್ಲೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲ್ಲಲಾಗಿದೆ. ಬೆಳಗ್ಗೆ ಗಮನಿಸಿದಾಗ ರಕ್ತದ ಮಡಿಲಿನಲ್ಲಿ ಶವ ಬಿದ್ದಿತ್ತು. ಚೇಳೂರು ಠಾಣೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲಿಸಿದರು. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕೊಲೆಗಾರರು ಯಾರು, ಕೊಲೆಗೆ ಕಾರಣವೇನು ಎಂಬ ತನಿಖೆ ನಡೆಸುತ್ತಿದ್ದಾರೆ. ಮಧುಗಿರಿ ಉಪವಿಭಾಗ ವ್ಯಾಪ್ತಿಯಲ್ಲಿ 3 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ಸಿದ್ದವಾಗಿತ್ತು. ಶೀಘ್ರ ಕಾಮಗಾರಿ ಆರಂಭಿಸುವುದಾಗಿ ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕಲ್ಲಹಳ್ಳಿ ದೇವರಾಜ್ ಹೇಳಿದರು. ಮಧುಗಿರಿ ಉಪವಿಭಾಗದ ಪಂಚಾಯತ್ ರಾಜ್ ಎಂಜಿನಿಯರ್ ವಿಭಾಗಕ್ಕೆ 2017-18 ಸಾಲಿಗೆ 3 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ಸಿದ್ದಪಡಿಸಿದ್ದು ಈಗಾಗಲೇ ಸರ್ಕಾರಕ್ಕೆ ಕಳಿಸಿದ್ದೇವೆ. ಸದ್ಯದಲ್ಲೇ ಹಣ ಮಂಜೂರಾಗುತ್ತದೆ. ನೂತನವಾಗಿ ಕಾಮಗಾರಿಗಳನ್ನು ಪ್ರಾರಂಭಿಸುತ್ತೇವೆ ಎಂದು ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಕಲ್ಲಹಳ್ಳಿ ದೇವರಾಜ್ ಹೇಳಿದರು. ಮಧುಗಿರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ಅವರು ಸುಮಾರು 101 ಕಾಮಗಾರಿಗಳು ಮಂಜೂರಾಗಿದ್ದು 3,91,51,000 ರೂಪಾಯಿಗಳು ಮಂಜೂರಾಗಿದೆ. ಕಾಮಗಾರಿಗಳು 8-10 ಪೂರ್ಣಗೊಂಡಿದೆ. ಉಳಿದ 30-40 ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಇನ್ನು 2 ತಿಂಗಳುಗಳಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ತಿಳಿಸಿದರು. ಈ ಸಾಲಿನಲ್ಲಿ 3 ಕೋಟಿ ಹಣದ ಕ್ರಿಯಾ ಯೋಜನೆ ಸಿದ್ದವಾಗಿದ್ದು ಸರ್ಕಾರಕ್ಕೆ ಕಳುಹಿಸಿದ್ದು ಶೀಘ್ರವಾಗಿ ಹಣ ಬಿಡುಗಡೆಯಾಗುತ್ತದೆ. ಇದರಲ್ಲಿ ಶೇಕಡ 60 ನೀರು ಮತ್ತು ಮಣ್ಣು ಸಂಸ್ಕರಣೆಗಳಾದ ಫಿಕಲಫ್, ಚೆಕ್ ಡ್ಯಾಂ ನಿರ್ಮಾಣ, ನಾಲಾಬಂದು ನಿರ್ಮಾಣಕ್ಕೆ, ಉಳಿಕೆ ಶೇಕಡ 40 ಸಿಸಿ ರಸ್ತೆ, ಶಾಲಾ ಕಟ್ಟಡ ಮತ್ತು ಅಂಗನವಾಡಿ ಕಟ್ಟಡಗಳಿಗೆ ಹಣ ಬಳಕೆಯಾಗುತ್ತದೆ. ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದರು. ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಇವತ್ತು ಪ್ರಗತಿ ಪರಿಶೀಲನಾ ಸಭೆಗೆ ಇವತ್ತು ಮುದಗಿರಿ ಸಬ್ ಡಿವಿಷನ್ಗೆ ಆಗಮಿಸಿದ್ದೀವಿ. ಈಗ ನಾವು ಸಭೆ ನಡೆಸಿದಾಗ 2011-12 ಸಾಲಿನಿಂದ 2016-17 ಸಾಲಿಗೆ ಸುಮಾರು 101 ಕಾಮಗಾರಿಗಳು ಮಂಜೂರಾತಿಯಾಗಿವೆ. ಇದರಲ್ಲಿ ಸುಮಾರು 3,91,51,000 ರೂಪಾಯಿ ಹಣ ಮಂಜೂರಾತಿಯಾಗಿದೆ. ಬಟ್ ಕಾಮಗಾರಿ ಮುಗಿದಿರೋದು ಒಂದು 8-10 ಕಾಮಗಾರಿ ಮುಗಿದಿವೆ. ಕೆಲವು ಒಂದು ಸುಮಾರು 30-40 ಪ್ರಗತಿಯಲ್ಲಿವೆ. ಇನ್ನೂ ಕೆಲವು ಎಸ್ಟಿಮೇಟು ನಮಗೆ ಬರಬೇಕಾಗ್ತದೆ. ಮತ್ತು ನಾವು 2017-18 ಸಾಲಿಗೆ ಕೂಡ
ಸುಮಾರು 3 ಕೋಟಿ ರೂಪಾಯಿ ಈ ಡಿವಿಷನ್ಗೆ ನಾವು ಕ್ರಿಯಾಯೋಜನೆ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಅದು ಕೂಡ ಸದ್ಯದಲ್ಲೇ ಮಂಜೂರಾತಿಯಾಗೋ ಸಂಭವ ಇದೆ. ನಾವು ಟೋಟಲಿ ಹಣದಲ್ಲಿ 60% ನೀರು ಮತ್ತು ಮಣ್ಣು ಸಂಸ್ಕರಣ ಅಂದರೆ ಏನು ಅಂದರೆ ಪಿಕಪ್ಗಳು, ಚೆಕ್ ಡ್ಯಾಮ್ ನಿರ್ಮಾಣ, ತಡೆಯಣೆಗೆ ಮಾಡ್ತೀವಿ. ಈ 40%ಅಲ್ಲಿ ಸಿಸಿ ರಸ್ತೆ, ಸಮುದಾಯ ಭವನ, ಮತ್ತು ಏನು ಸ್ಕೂಲು, ಅಂಗನವಾಡಿ ಬಿಲ್ಡಿಂಗ್ಗೆ ಈ ಒಂದು ನಾರು ಪ್ರಕಾರ ನಾವು ಕೊಡ್ತಿತ್ತಾ ಇದ್ದೀವಿ. ನಾವೀಗಾಗಲೇ ಹೇಳಿದ್ದೀವಿ ನಮ್ಮ ನಮ್ಮ ಅಧಿಕಾರಿಗಳಿಗೆ, ಈ ಹಳೆ ಕಾಮಗಾರಿ ಏನಿವೆ 2 ತಿಂಗಳಿಂದ ಮುಗಿಸ್ಕೊಡ್ಬೇಕು ಅಂತೇಳಿ ನಾವು ಹೇಳಿದ್ದೀವಿ. ಮಧುಗಿರಿ ಉಪವಿಭಾಗದ ಕಾರ್ಯಪಾಲಕ ಎಂಜಿನಿಯರ್ ಪಿಬಿ ಪ್ರಕಾಶ್, ಮಂಡಳಿಯ ಕಾರ್ಯದರ್ಶಿ ಕುಲಕರ್ಣಿ ಶಶಿಧರ್, ಎಂಜಿನಿಯರ್ ಸುರೇಶ್ ರೆಡ್ಡಿ, 4 ತಾಲೂಕಿನ ಎಂಜಿನಿಯರ್ಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಪುಣ್ಯಕೋಟಿ ಇಂಟಿಗ್ರೇಟೆಡ್ ಸಂಸ್ಥೆಯಿಂದ ತುಮಕೂರಿನಲ್ಲಿ ಪರಿಸರ ಉಳಿಸಲು ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರ ಕಾಪಾಡದಿದ್ದರೆ ಉಳಿಗಾಲವಿಲ್ಲ. ನಮ್ಮನ್ನು ಕಾಪಾಡುವ ಪರಿಸರವನ್ನ ನಾವು ಕಾಪಾಡಲೇಬೇಕು. ಹೀಗೆ ಘೋಷವಾಕ್ಯಗಳನ್ನು ಕೂಗುತ್ತಾ, ಭಿತ್ತಿಪತ್ರಗಳನ್ನು ಪ್ರದರ್ಶಿಸುತ್ತಾ ಪುಣ್ಯಕೋಟಿ ಇಂಟಿಗ್ರೇಟೆಡ್ ಸಂಸ್ಥೆ ಕಾರ್ಯಕರ್ತರು ತುಮಕೂರಿನಲ್ಲಿ ಪರಿಸರ ಜಾಗೃತಿ ಜಾಥಾ ನಡೆಸಿದರು. ನಗರದ ಅಮಾನಿಕೆರೆ ಬಳಿಯಿಂದ ಪಾಲಿಕೆ ಕಚೇರಿವರೆಗೆ ಜಾಥಾ ನಡೆಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಜಾಥಾಕ್ಕೆ ಚಾಲನೆ ನೀಡಿದ ಪಾಲಿಕೆ ಮೇಯರ್ ರವಿಕುಮಾರ್ ಮಾತನಾಡಿ, ಸ್ವಚ್ಛತೆ ಹಾಗೂ ಪರಿಸರ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪರಿಸರ ಹಾನಿಯಿಂದ ನಮಗೆ ತೊಂದರೆ ಎಂಬುದನ್ನು ಎಲ್ಲರೂ ಅರಿಯಬೇಕು. ಗಿಡಮರಗಳನ್ನು ಬೆಳೆಸಬೇಕು, ನಗರದಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಇದಕ್ಕಾಗಿ ಪಾಲಿಕೆಯಿಂದ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದರು. ಏನಿವತ್ತು ತುಮಕೂರು ನಗರದಲ್ಲಿ ಒಂದು ಅಮಾನಿಕೆರೆ ಅಂತ ಒಂದು ಸ್ವಚ್ಛ ಭಾರತ ಅಭಿನಯದ ಒಂದು ಜಾಥಾ ಇಕ್ಕೊಂಡಿದ್ದಾರೆ. ತುಮಕೂರು ನಗರದಲ್ಲಿ ಸಂಘ ಸಂಸ್ಥೆಗಳು ಎಲ್ಲ ಸೇರಿ ಈ ಥರ ಒಂದು ಜಾಥಾ ಇಕ್ಕೊಂಡು ಜನಗಳಿಗೆ ಒಂದು ಅರಿವು ಮೂಡಿಸ್ಬೇಕು ಅಂತ ಹೇಳಿದ್ದು ಇವತ್ತು ಇಲ್ಲಿ ತುಮಕೂರು ಒಂದು ಸಂಘ ತುಮಕೂರು ಮಾನವರ ಪಾಲಿಕೆಯಿಂದ ಅವ್ರಿಗೆ ಏನೇ ಸಹಾಯ ಬೇಕಾದ್ರೂ ನಾವು ಮಾಡ್ತೀವಿ ಅಂತ ಮಹಾಪೌರರಾಗಿ. ಪುಣ್ಯಕೋಟಿ ಇಂಟಿಗ್ರೇಟೆಡ್ ಸಂಸ್ಥೆ ಮೃತ್ಯುಂಜಯ ಮಾತನಾಡಿ, ಮನುಷ್ಯನ ಸ್ವಾರ್ಥಕ್ಕೆ ಇಂದು ಪರಿಸರ ಹಾಳಾಗುತ್ತಿದೆ. ಇದರ ಪರಿಹಾರವನ್ನ ನಾವು ಈಗಾಗಲೇ ಅನುಭವಿಸುತ್ತಿದ್ದೇವೆ. ಪರಿಸರ ಕಾಪಾಡಲು ಎಲ್ಲರೂ ಪಣ ತೊಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯಿಂದ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದೇವೆ ಎಂದರು. ನೀರು ಅತ್ಯಮೂಲ್ಯವಾದ ವಸ್ತು, ಅದನ್ನು ಮಿತವಾಗಿ ಬಳಸಿ ಮತ್ತು ನಗರವನ್ನು ಸ್ವಚ್ಛವಾಗಿ ಇಡಿ, ತುಮಕೂರು ಮಹಾನಗರ ಪಾಲಿಕೆ ಜೊತೆಯಲ್ಲಿ ಸ್ವಚ್ಛತೆಗೆ ಸಹಕಾರ ನೀಡಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ತುಮಕೂರು ಮಹಾನಗರ ಪಾಲಿಕೆ ಹಾಗೂ ಪುಣ್ಯಕೋಟಿ ಸಂಸ್ಥೆ ಈ ಒಂದು ಜಾಥಾವನ್ನು ಸ್ವಚ್ಛ ಭಾರತ ಅಭಿಯಾನದಡಿ ಹಮ್ಮಿಕೊಂಡಿದ್ದೀವಿ. ಸಂಸ್ಥೆಯ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಡೆಂಗ್ಯೂ ಚಿಕನ್ ಗುಣ್ಯ ತಡೆ ಕುರಿತು ಮಧುಗಿರಿ ಪುರಸಭೆ ಸದಸ್ಯರಿಗೆ ಮಾಹಿತಿ ನೀಡಲಾಯಿತು. ರೋಗ ತಡೆಗೆ ಎಲ್ಲರ ಸಹಕಾರ ಕೋರಿದರು. ಡೆಂಗ್ಯೂ ಚಿಕನ್ ಗುನ್ಯಾ ಜ್ವರಗಳ ಬಗ್ಗೆ ವೈದ್ಯಾಧಿಕಾರಿಗಳು ಮಧುಗಿರಿಯಲ್ಲಿ ಪುರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ರೋಗ ಹರಡುವುದನ್ನ ತಡೆಯುವ ಕುರಿತು ಸಲಹೆ ಮಾಡಿದರು. ಡಾ ಜಗದೀಶ್ ಮತ್ತು ಮಿಡಿಗೇಶಿ ಡಾ ಅರವಿಂದ ರೆಡ್ಡಿ ಅವರು ಸದಸ್ಯರಿಗೆ ಮಾಹಿತಿ ನೀಡಿದರು. ಮಾಡೋದನ್ನ ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದು ಯಾರು ಗೊತ್ತಿಲ್ಲ. ಅದ್ರ ಮೇಲೆ ಏನು ಸ್ಟಡೀಸ್ ಆಗಿಲ್ಲ, ಅದ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ. ಅದೇ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಏನಾಗುತ್ತೆ ಅಂತಂದ್ರೆ, ಮನೆಯಲ್ಲೇ ಇವನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಡೆಂಗ್ಯೂ ಜ್ವರ ಅಂತ ಒಂದ್ಸರಿ ಯಾರಾದ್ರೂ ಗೊತ್ತಾಯ್ತು ಅಂದ್ರೆ, ಸರಿ ಬಿಡಪ್ಪ ಈಗಾಗಲೇ ನಮಗೆ ಮಾಹಿತಿ ಇದೆ, ಮನೆಯಲ್ಲಿ ಬೆಲ್ಲನೋ ಈರುಳ್ಳಿ ಜೊತೆಗೆ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ ಅಂದ್ಕೊಂಡು ಮನೆಯಲ್ಲೇ ಉಳಿದು ಬಿಟ್ರೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಅವ್ರಿಗೆ ಏನು ಸಂಬಂಧಪಟ್ಟಿದೆ, ಅವರಿಗೆ ನಂಬಿಕೆಗಳನ್ನ ಉಳಿಯೋದ್ರ ಬದಲು ನೀವು ಮನೇಲಿ ಅದನ್ನು ಮಾಡ್ಕೊಳ್ಳಿ, ಅದರಿಂದ ಏನು ತೊಂದರೆ ಇಲ್ಲ. ಆದರೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೊಳ್ಳೋದನ್ನ ಮರಿಬೇಡಿ ಅಂತ ಹೇಳೋದು. ಮತ್ತು ಮುಂದಿನ ದಿನಗಳಲ್ಲಿ ತಮ್ಮ ವಾರ್ಡ್ಗೆ ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆಯವರು ಬಂದು ಪ್ರತಿ ಮನೆಗಳಿಗೆ ಭೇಟಿ ನೀಡಿ ನೀರು ಸಂಗ್ರಹಣೆ ಮತ್ತು ನಿರ್ವಹಣೆ ಬಗ್ಗೆ ಅರಿವು ಮೂಡಿಸಲು ಬರುತ್ತಾರೆ. ಸದಸ್ಯರು ತಮ್ಮ ವಾರ್ಡಿನಲ್ಲಿ ನಾಗರಿಕರಿಗೆ ಇದರ ಪ್ರಯೋಜನವನ್ನು ಪಡೆಯಲು ಸಹಕರಿಸಬೇಕು ಎಂದು ತಿಳಿಸಿದರು. ಈವನ್ ಇನ್ಕ್ಲೂಡಿಂಗ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ತಗೊಳ್ತೇವೆ. ಯಾಕೆಂದ್ರೆ ಚಿಕ್ಕ ಮಕ್ಕಳು ಅವರಿಗೆ ಬೇಗ ಅರಿವು ಮೂಡಿಸುತ್ತೇವೆ, ಅವ್ರು ಹೋಗಿ ಇಂಥದ್ದು ಮನೆಯಲ್ಲಿ ಅರಿವು ಮೂಡಿಸುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಸೊ ಈ ಥರ ಒಂದು ವ್ಯವಸ್ಥೆನ ನಾವು ಸಮರ್ಪಕವಾಗಿ ಎಲ್ಲ ನಾವು ಕೈಗೊಂಡಿದ್ದೇ ಆಗಲಿ, ಖಂಡಿತ ಒಂದು ಡೆಂಗ್ಯೂ ಚಿಕನ್ ಗುಣಿಯನ್ನು ಒಂದು ಯುದ್ಧ ಮಾಡೋ ಥರ ಮಾಡಿ ಕಡೆಗೊಳ್ಳುವಂಥ ಒಂದು ಅವಕಾಶ ಇರುತ್ತೆ. ಸೊ ನಿಮ್ಮಲ್ಲಿ ಕಳಕಳಿಯ ಮನವಿ ಇಷ್ಟೇ, ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ನಿಮ್ಮ ನಿಮ್ಮ ವಾಟ್ಸಲ್ಲಿ ಇರ್ತಕ್ಕಂಥ ಎಲ್ಲ ವಾಟರ್ಮ್ಯಾನ್ಸ್ ಅಲರ್ಟ್ ಮಾಡಿ ವೀಕ್ಲಿ ಫ್ರೈಡೆ ಅಂತ ಒಂದು ದಿನ ಫಿಕ್ಸ್ ಮಾಡಿಕೊಂಡು ಫ್ರೈಡೆ ಮಾಡುವಂಥ ವ್ಯವಸ್ಥೆ ಆಗಬೇಕು. ಮತ್ತು ನೀರಿನ ವ್ಯವಸ್ಥೆ, ನೀರಿನ ದಾನಗಳ ಬಗ್ಗೆ ಗಮನ ಹರಿಸಬೇಕು.
ಮತ್ತೆ ಚರಂಡಿ ವ್ಯವಸ್ಥೆ, ಮತ್ತೆ ಏನು ಚರಂಡಿ ಏನಾಗ್ತಾ ಇದೆ ಚರಂಡಿಯಿಂದ ಕ್ಲೀನ್ ಮಾಡ್ತಾರೆ, ಎತ್ತಿ ಸೈಡ್ಗೆ ಹಾಕ್ತಾರೆ, ಸ್ವಲ್ಪ ಒಂದು ಎರಡು ದಿನ ಲೇಟ್ ಆಯಿತು ಅದನ್ನು ತಗೊಂಡೋಗೋದಕ್ಕೆ ಅಂದರೆ ಅದನ್ನೇ ಮತ್ತೆ ಒಳಗಡೆ ಬಿಡುತ್ತೆ ಮತ್ತೆ ಕಟ್ಕೊಡುತ್ತೆ. ಸೊ ಆ ಥರ ಒಂದು ಸೂಕ್ತವಾದ ಮುಖ್ಯಾಧಿಕಾರಿ ಮಾರುತಿ ಶಂಕರ್, ಪರಿಸರ ಎಂಜಿನಿಯರ್ ಬಿಆರ್ ಸೌಭ್ಯ, ಮಲೇರಿಯಾ ಅಧಿಕಾರಿ ವೆಂಕಟೇಶ್, ಆರೋಗ್ಯ ನಿರೀಕ್ಷಕ ಕೇಶವರೆಡ್ಡಿ ಭಾಗವಹಿಸಿದ್ದರು. ತುಮಕೂರು ಬಳಿ ಮದ್ಯದ ಅಮಲಿನಲ್ಲಿ ವಾಹನ ಚಾಲಕ ಅಡ್ಡಾಡಿಡ್ಡಿ ವಾಹನ ಚಲಿಸಿ ಸರಣಿ ಅಪಘಾತ ಮಾಡಿ ಚೀಮಾರಿಗೆ ಒಳಗಾಗಿದ್ದಾನೆ. ಹೊರಹೊಲಯದಲ್ಲಿ ಸರಣಿ ಅಪಘಾತ ಸಂಭವಿಸಿತ್ತು. ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಮದ್ಯಪಾನ ಮಾಡಿದ್ದ ಟೆಂಪೋ ಗೂಡ್ಸ್ ವಾಹನದ ಚಾಲಕ ವಾಹನವನ್ನ ಅಡ್ಡಾದಿಡ್ಡಿಯಾಗಿ ಓಡಿಸಿ ಮೂರು ವಾಹನಗಳಿಗೆ ಡಿಕ್ಕಿ ಹೊಡೆದಿತ್ತು. ವಾಹನಗಳು ಜಖಮಾಗಿದೆ. ಈ ಅವಘಡವೆಸಗಿದ ಚಾಲಕನನ್ನ ವಿವಿಧ ವಾಹನಗಳ ಚಾಲಕರು ಹಿಡಿದು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಈ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಎಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.